ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರುಚಿಕರವಾಗಿರಂತ ರೈಸ್ ರೆಸಿಪಿ ಮೆಂತ್ಯ ಸೊಪ್ಪಿನ ಬಾತ್ ಅಥವಾ ಮೆಂತ್ಯ ಸೊಪ್ಪಿನ ಪಲಾವ್ ಇದು ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ನಿಮ್ಗೆ ಯಾವಾಗ ಇಷ್ಟ ಅವಾಗ ಮಾಡ್ಕೊಂಡು ತಿನ್ಬಹುದು ಆರೋಗ್ಯಕರ ಮಾಡೋದ್ ಕೂಡ ತುಂಬಾನೇ ಸುಲಭ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಪಲಾವೆಲೆ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಲವಂಗ ಮತ್ತೆ ಏಲಕ್ಕಿ ಈ ಪದಾರ್ಥಗಳನ್ನ ಸುಮಾರು ಒಂದು ಮೂವತ್ತು ಸೆಕೆಂಡ್ ಅಷ್ಟು ಹುರ್ಕೋಬೇಕು ಉದ್ದುದ್ದ ಕಟ್ ಮಾಡಿಟ್ಕೊಂಡಿರ ಎರಡು ದೊಡ್ಡ ಈರುಳ್ಳಿ ಈರುಳ್ಳಿನ ತುಂಬನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ ಹಸಿ ವಾಸನೆ ಹೋದ್ರೆ ಸಾಕು ಎರಡು ನಿಮಿಷ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾಗಿದೆ ಇಷ್ಟು ಮಟ್ಟಗೆ ಹುರ್ಕೊಂಡ್ರೆ ಸಾಕಾಗುತ್ತೆ ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕಟ್ ಮಾಡಿಟ್ಕೊಂಡಿರೋ ಎರಡು ದೊಡ್ಡ ಟೊಮೆಟೊ ಬಟಾಣಿ ಮತ್ತೆ ಟೊಮೆಟೊ ಮೆತ್ಗಾಗವರೆಗೂ ಬೇಯಿಸ್ಕೋಬೇಕು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ ಇದು ಬೇಯಷ್ಟಲ್ಲಿ ಮತ್ತೊಂದು ಸ್ಟೆಪ್ ಇದೆ ಸ್ವಲ್ಪ ಮಸಾಲಾನ ರುಬ್ ಇದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಕಾಲು ಕಪ್ಪಷ್ಟು ರುಬ್ಕೋಬೇಕು ರುಬ್ಬಿದ್ದಾಗಿದೆ ಹಸಿ ಬಟಾಣಿ ಮತ್ತು ಟೊಮೆಟೊ ಕೂಡ ಬೆಂದಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಬ್ಯಾಡ್ಗಿ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಖಾರ ಜಾಸ್ತಿ ಇರಲ್ಲ ಆದರೆ ರೈಸ್ ರೆಸಿಪಿಗೆ ಇದನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಬರುತ್ತೆ ಇದು ಪಲಾವ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಯಾವ ಕಂಪನಿದಾದರೂ ಪರವಾಗಿಲ್ಲ ನಾನು ಎಮ್ ಟಿ ಆರ್ ಪಲಾವ್ ಮಸಾಲಾನ ಉಪಯೋಗ ಮಾಡಿದ್ದೀನಿ ಸ್ವಲ್ಪ ಅರಿಶಿನ ಮಸಾಲ ರುಬ್ಬಿದ್ನಲ್ಲ ಅದು ಮಸಾಲೆಯಲ್ಲಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಬೇಗ ಆಗೋಗುತ್ತೆ ಸುಮಾರು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಗಾಗ ಕಲಿಸ್ತಾ ಇರಬೇಕು ಇಲ್ಲಾಂದರೆ ತಳ ಸೀದೋಗುತ್ತೆ ಈಗ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಿದೆ ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಸುಮಾರು ಒಂದು ಎರಡು ಇಡಿಯಷ್ಟು ಇದನ್ನು ಕೊನೆಯಲ್ಲಿ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಇದನ್ನು ಹಾಕೊಂಡ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಕಿನ ಇದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿ ಎರಡು ಗ್ಲಾಸಷ್ಟು ನೀರು ಅಥವಾ ಸುಮಾರು ಒಂದು ಕಾಲು ಕೆ ಜಿ ಅಕ್ಕಿನ ಉಪಯೋಗ ಮಾಡಿದ್ದೆ ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇಬ್ಬರಿಗೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ಸಿಟಿ ಕೂಗಿಸ್ಕೋಬೇಕಾಗುತ್ತೆ ರುಚಿಕರವಾಗಿರೋ ಮೆಂತ್ಯ ಸೊಪ್ಪಿನ ಭಾತ್ ಅಥವಾ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಆರೋಗ್ಯಕರವಾಗಿರೋ ಅಂಥ ರೆಸಿಪಿ ಪ್ರಯತ್ನ ಮಾಡಿ ನೋಡಿ థ్యాంక్ యూ ఫర్ వాచింగ్ ధన్యవాదాలు